ಇಂಟ್ರೆಸ್ಟಿಂಗ್. ಪ್ರೊಪರೈಟರ್ಶಿಪ್ ಇದ್ರೆ ಏನಂತೀರ ನೀವು, ಪಾರ್ಟ್ನರ್ಶಿಪ್ ಅಲ್ಲಿ ಎಂ ಎಸ್ ಎಂ ಇಯನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಯಾರಿಗೆ ಕೊಡ್ತೀರಾರಿ ನೀವು ಲೋನ್ಗಳನ್ನ, ಯಾರಿಗೆ ಕೊಡ್ತೀರಾ ನೀವು ಸಪೋರ್ಟ್ ಮನಿಯನ್ನ? ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇಲ್ಲ. ಆಮೇಲೆ ಎಂ ಎಸ್ ಎಂ ಇಗೋಸ್ಕರ ಮತ್ತೆ ಅದ್ರ ಜೊತೆ ಜೊತೆಗೆ 4.1 ಸಿಆರ್ ಯುತ್ ದೇಶದಲ್ಲಿ ಸಿಕ್ಕಾಪಟ್ಟೆ ಯೂತ್ಸ್ ಅವ್ರಿ, ನಿಮ್ ಪರ್ಸೆಂಟೇಜ್ ಪ್ರಕಾರನೇ ಹೋಗ್ತೀವಿ ನಾವು. ನೀವು ಇಷ್ಟೇ ಬಜೆಟ್ ಕೊಟ್ಟು ಎಂಪ್ಲಾಯ್ಮೆಂಟ್ ಅನ್ನ ಹೆಂಗ್ ನೀವು ರಿಕವರಿ ಮಾಡ್ತೀರಾ? ಕಡಿಮೆ ಬಜೆಟ್ ಅನ್ನ ನೀಡಿ ಹೌ ಯು ಆರ್ ಗೋಯಿಂಗ್ ಟು ರಿಕವರ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ? ಭಾರತದ ನೀವು ಅನ್ಎಂಪ್ಲಾಯ್ಮೆಂಟ್ ಅನ್ನ ಇರಾಡಿಕೇಟ್ ಮಾಡ್ತೀವಿ, ಇನ್ಫ್ಲೇಷನ್ ರೇಟ್ ಅನ್ನ 4% ಬರ್ತೈತೆ, ಹಂಗೆ ಹಿಂಗೆ ಈಗ ಸ್ಟೇಬಲ್ ಆಗೈತೆ ಅಂತ ಮಾತಾಡ್ತೀರಾ ನೀವು ನಿಮ್ಮ ಸ್ಪೀಚಲ್ಲಿ? ಅಲ್ಲ, ಇದು ಪ್ರಶ್ನೆ ಮಾಡುವಂತ ವಿಚಾರಗಳು. ಖಂಡಿತ ನಮ್ಗೆ ಏನು ಹಕ್ಕು ಸಿಗಬೇಕು ಅದು ಸಿಗ್ತಾ ಇಲ್ಲ. ಆಮೇಲೆ ನಿಮ್ಮ ಅಲೈನ್ಸಸ್ಗೆ, ಆಂಧ್ರ ಪ್ರದೇಶ್ಗೆ, ಬಿಹಾರ್ಗೆ ಸಿಕ್ಕಾಪಟ್ಟೆ ಫಂಡ್ ರಿಲೀಸ್ ಮಾಡ್ತಿದ್ದೀರಾ. ಹೆಚ್ಚು ಕಡಿಮೆ ಈ ಬಾರಿಯ ಬಜೆಟ್ ಅಲ್ಲಿ ಅರ್ಧದಷ್ಟು ಅವ್ರಗಳಿಗೆ ಅಂತ ಮೀಸಲಿಟ್ಟಂಗೆ, ಅವ್ರಗಳಿಗೋಸ್ಕರನೇ ಕೊಟ್ಟಂಗೈತು. ಅಲ್ಲ ರೀ, ಏನಂತೀರ ನೀವು, ಸ್ಟೇಟ್ ಇಂದ್ರೂ ಟ್ಯಾಕ್ಸ್ ವಸೂಲಿ ಆಗತ್ತೆ ಅಲ್ವಾ? ಆಂಧ್ರ ಪ್ರದೇಶ ಟ್ಯಾಕ್ಸ್ ವಸೂಲಿ ಆಗಲ್ವಾ? ಆಗತ್ತಲ್ವಾ? ಅವರು ಆ ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಮರಾವತಿ ಕಟ್ಬೋದಲ್ವಾ? ಖಂಡಿತ ಮಾಡ್ಬೋದು. ಅದಕ್ಕೋಸ್ಕರ ಅಮರಾವತಿಗೋಸ್ಕರ 50,000 crore ಪ್ಲಸ್ ಅನ್ನ ನೀವು ಬಜೆಟ್ ಅಲ್ಲಿ ತೆಗೆದಿಟ್ಬಿಡ್ತೀರ. 50,000 crore ಇಲ್ಲಿ ಎಂಪ್ಲಾಯ್ಮೆಂಟ್ಗೋಸ್ಕರ ಪ್ರತಿಯೊಂದು ಸ್ಟೇಟ್ಗೂ ಕೂಡ ನೀವು 4,111 crore ಕೊಡ್ತಾ ಇದ್ದೀರಾ. ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ಹೇಳ್ತೀರಾ ನಾವು ಎಂಪ್ಲಾಯ್ಮೆಂಟ್ ಅನ್ನ ತಗೊಂಡ್ಬರ್ತೀವಿ, ಅದನ್ನ ಹೆಂಗ್ ತಗೊಂಡ್ಬರ್ತೀರಾ ಸರ್? ಆಮೇಲೆ ಇವ್ರಿಗೆ ಏನಂತೀರ ನೀವು, ಕಿಸಾನ್ಗಳಿಗೆ ಹೈಯೆಸ್ಟ್ ಇದನ್ನ ಕೊಡ್ಬೇಕು, ಏನಂತೀರ ನೀವು, ಯಾವ್ದಾದ್ರು ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕಂತೆ, ಅದು ಕೂಡ 50% ಮಾರ್ಜಿನ್ ಇಟ್ಕೊಂಡು. ಯಾರು ಕೊಡ್ತಾರ್ರಿ ಅದಕ್ಕೆ? ಏನಾದ್ರೂ ಸಪ್ರೇಟ್ ಆಗಿ ಲವ್ ಮಾಡಿದ್ದೀರಾ? ಇಲ್ಲಪ್ಪ, ನೀನು ಧಾನ್ಯವನ್ನ ಯಾವನೇ ಒಬ್ಬ ದಲ್ಲಾಲಿ ಆಗಲಿ, ಯಾರೇ ಒಬ್ರು ಏನೇ ಆಗಲಿ, ಇಲ್ಲಪ್ಪ ಪರ್ಟಿಕ್ಯುಲರ್ ನೀನು ಈ ಒಂದು ಸರ್ಕಾರ ನಿಗದಿತ ದುಡ್ಡಿನಲ್ಲಿ ನೀನು ತೋಲಿಲ್ಲಪ್ಪ ಅಂತಂತಂದ್ರೆ ನಿನ್ ಮೇಲೆ ದಂಡ, ಇಲ್ಲಪ್ಪ ಅಂದ್ರೆ ನೀನು ಒಳಗೋಗ್ತೀಯ. ಐತಾ? ಕಾನೂನಿಲ್ಲ, ಕಾನೂನಿಲ್ಲ. ನೀವು ಹೇಳ್ತೀರಾ ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕಂತ, ಹೆಂಗ್ ಕೊಡ್ತಾರ್ರಿ? ಯಾರು ಕೊಡ್ತಾರ್ರಿ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಕೂಡ ಇಲ್ಲ. ಇಲ್ಲಿ ಶುಗರ್ ಫ್ಯಾಕ್ಟರಿಗಳಿಗೆ ಹೋಗಿ ನೋಡ್ಬೇಕು ನಾವು, ರೈತರ ಪರದಾಟ ಪಾಪ.